ಎಲ್ಲ ಜೀವರು ಒಂದೇ ಅಲ್ಲ ಅದರಲ್ಲಿ ಉತ್ತಮರೂ ಅಂತಿದ್ದಾರೆ ಮಧ್ಯಮರೂ ಅಂತಿದ್ದಾರೆ ಅದಕ್ಕೆ ಕಾರಣ ಅವರವರ ಸ್ವಭಾವ ಅಂತಹ ಮೂರು ಬಗೆಯ ಜನರು ಮಾಡುವಂತಹ ಯಜ್ಞ ದಾನ ತಪಸ್ಸು ಇದನ್ನು ವರ್ಣನೆ ಮಾಡ್ತೇನೆ ಕೇಳು ಅವರು ಮಾಡುವ ಕರ್ಮವೇ ಅವರ ಸ್ವಭಾವವನ್ನು ಗುರುತಿಸ್ತಕ್ಕಂಥದ್ದು ಸಾತ್ವಿಕರಿಗೆ ಪ್ರಿಯವಾದ ಆಹಾರದ ಬಗ್ಗೆ ಹೇಳ್ತೇನೆ ಕೇಳು ನಾವು ನಮ್ಮ ಜೀವನದಲ್ಲಿ ಇಂಥ ಆಹಾರಗಳನ್ನು ಸ್ವೀಕಾರ ಮಾಡಿದಾಗ ನಮ್ಮಲ್ಲಿ ಸಾತ್ವಿಕ ಗುಣ ವೃದ್ಧಿ ಹೊಂದತ್ತೆ ಸತ್ವ ಶುದ್ಧಿ ಆಗತ್ತೆ ಆಯು ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಸಾತ್ವಿಕ ಸ್ವಭಾವದವರಿಗೆ ಪ್ರಿಯವಾದ ಆಹಾರಗಳು ಯಾವುದು ಯಾವ ಆಹಾರ ಆಯುಷ್ಯ ವೃದ್ಧಿಗೆ ಕಾರಣ ಆಗತ್ತೋ ಮನಸ್ಸಿನ ಶುದ್ಧಿಗೆ ಕಾರಣ ಆಗತ್ತೋ ಬಲದಾಯಕವಾಗಿದೆಯೋ ಆರೋಗ್ಯಪ್ರದವಾಗಿರತಕ್ಕಂಥದ್ದು ಒಮ್ಮೆ ಸೇವನೆ ಮಾಡಿದರೆ ಬಹುಕಾಲ ಹೊಟ್ಟೆಯಲ್ಲಿ ಉಳಿಬೇಕು ಕೆಲವರು ಸತಿ ತಿಂದರೆ ಆಗೋದೇ ಇಲ್ಲ ಆಗಾಗ ತಿಂತಾ ಇರಬೇಕು ಈ ಬಾಗಿಲು ಕ್ಲೋಸೇ ರೀ ಯಾವಾಗಲೂ ತಿಂತಾನೇ ಇರ್ತಾರೆ ಚೂರುಚೂರೇ ತಿನ್ನಿ ಅಂತ ಡಾಕ್ಟ್ರು ಹೇಳಿಬಿಟ್ಟಿರ್ತಾರೆ ಚೂರುಚೂರೆ ತಿನ್ ತಿಂದು ತಿಂತಾನೇ ಇರ್ತಾರೆ ಅಂತ ತಿನ್ನಲ್ಲ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಹಿರಿಯರು ನಿಮ್ಮ ಹಿರಿಯರು ಬೆಳಗ್ಗೆ ಒಂದು ಊಟ ಮಾಡಿಬಿಟ್ರೆ ರಾತ್ರಿವರೆಗೂ ಮತ್ತೇನು ತೊಗೊಳ್ತಿರ್ಲಿಲ್ಲ ಇಲ್ಲಿ ಉಡುಪಿಲಿ ಕೆಲವರು ಇದ್ದಾರೆ ಬೆಳಗ್ಗೆ ಒಂದು ಊಟ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ಊಟದವರೆಗೂ ಏನು ತೊಗೊಳ ನಾವು ಏನೇನು ತೊಗೊಳ್ತೀವಿ ಅಂತ ಗೊತ್ತಿಲ್ಲ ಅಷ್ಟು ತೊಗೊಳ್ತಾನೆ ಇರ್ತೀವಿ ಒಂದು ಸತಿ ಊಟ ಆದಮೇಲೆ ತೊಗೊಳ್ತಾನೆ ಇರ್ತೀವಿ ಹಾಗೆ ತೊಗೊಳ್ಬಾರ್ದು ಬಹುಕಾಲ ಸುಖ ಕೊಡುವಂಥದ್ದು ಮತ್ತು ತಿನ್ನುವ ಕಾಲಕ್ಕೂ ಸುಖಪ್ರದವಾಗಿರಬೇಕು ರುಚಿಕರವಾಗಿರಬೇಕು ಸ್ನಿಗ್ಧವಾಗಿರಬೇಕು ಸ್ನೇಹದಿಂದ ಕೂಡಿರಬೇಕು ಜಿಗಟಿರಬೇಕದು ಬಹುಕಾಲ ಪರಿಣಾಮವನ್ನು ನೀಡುವಂಥದ್ದಿರಬೇಕು ಒಮ್ಮೆ ಸೇವನೆ ಮಾಡಿದ ತಕ್ಷಣ ಮತ್ತೊಂದು ತುತ್ತು ತಗೋಬೇಕು ಅನ್ನುವ ಹಾಗಿರಬೇಕು ಇದು ಸಾತ್ವಿಕ ಸ್ವಭಾವದವರಿಗೆ ಪ್ರಿಯವಾಗಿರತಕ್ಕಂಥ ಆಹಾರ ಈ ಆಹಾರದಲ್ಲಿ ಪ್ರೀತಿ ಇರಬೇಕು ಅನಂತರಿಕ ಆಹಾರ ಸ್ವೀಕಾರ ಮಾಡುವಾಗ ಪ್ರೀತಿಜನಕ ಆಗಿರಬೇಕು ಹೃದಯತ್ವ ದರ್ಶನೆ ಮತ್ತು ಹೇಗಿರಬೇಕು ಅಂದರೆ ಹೃದಯ ಹೃದಯ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕಂತ ಆಹಾರ ಪದಾರ್ಥ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು ಕೆಟ್ಟ ಆಕಾರದ್ದಿರಬಾರ್ದು ಭಾವದುಷ್ಟ ಭಾವದುಷ್ಟಾರೂಪದೃಷ್ಟ ಅನ್ನೋರ್ಜೆ ನೋಡಲಿಕ್ಕೆ ಕೆಟ್ಟದಾಗಿದ್ದರೆ ಮತ್ತು ಹೆಸರು ಕೆಟ್ಟದಾಗಿದ್ದರೆ ಅಂಥ ಆಹಾರವನ್ನು ಸ್ವೀಕಾರ ಮಾಡಬಾರ್ದು ಮತ್ತು ತಿನ್ನುವ ಕಾಲಕ್ಕಾಗಲಿ ತಿಂದ ಮೇಲಾಗಲಿ ಅದು ಹೃದಯವಾಗಿರಬೇಕು ಇಂಥ ಆಹಾರ ಏನಿದೆ ಅದು ಸಾತ್ವಿಕರು ಇಷ್ಟಪಡುವಂಥದ್ದು ಇನ್ನು ರಾಜಸರು ಕಟ್ವಾ ಅಮ್ಲ ಲವಣ ತೃಷ್ಣ ತೀಕ್ಷ್ಣ ರುಕ್ಷ ವಿದಾಹಿನಃ ಆಹಾರ ರಾಜಸ್ಯೇಷ್ಠ ದುಃಖ ಶೋಕಮಯ ಪ್ರದಾಹ ಈ ಅತೀ ಖಾರ ಅವ್ರ ಪಕ್ಕದಲ್ಲೊಂದು ಖರ್ಚಿಪಿಟ್ಕೊಂಡು ಮೂಗು ಬಾಯಿ ಒರೆಸ್ಕೊಳ್ತಾ ಒರೆಸ್ಕೊಳ್ತಾ ಹಾ ಅಂದ್ಕೊಂಡು ತಿಂತಿರ್ತಾರೆ ಖಾರ ಇದ್ರೂ ಬಿಡೋಲ್ಲ ಕೆಲವರು ಮೆಣಸಿನಕಾಯಿನೇ ನುಂಗಿ ನುಂಗಿ ನುಂಗ್ತಿರ್ತಾರೆ ಕಚ್ಚಿ ಕಚ್ಚಿ ತಿಂತಿರ್ತಾರೆ ಅತಿ ಖಾರ ಇನ್ನು ಕೆಲವರು ಅತಿ ಅತಿ ಹುಳಿ ಹುಳ್ಳು 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 ಅದನ್ನು ತಿಂತಾರೆ ಮತ್ತು ಕೆಲವ್ರಿಗೆ ಉಪ್ಪು ಅಂದರೆ ಅದೇನು ಇಷ್ಟನೋ ಏನು ಕತಿಯೋ ಉಪ್ಪು ಹಾಕ್ಕೊಂಡು ತಿಂದು ತಿಂದು ಉಪ್ಪು ತಿಂತಿರ್ತಾರೆ ಇನ್ನು ಕೆಲವರು ಬಿಸಿ 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 ಇರಬೇಕು ಇಷ್ಟು ಬಿಸಿ ಇರಬೇಕು ಅಂದರೆ ಆ ಕಾಫಿ ಒಳಗೆ ಎರಡು ಕೆಂಡ ಹಾಕ್ಕೊಟ್ರು ಕುಡಿದು ಕುಡಿದ್ಬಿಡ್ತಾರೆ ಬೇಕಾದ್ರೆ ಅಷ್ಟು ಬಿಸಿ ಇರಬೇಕು ಕೆಲವ್ರಿಗೆ ಕೆಲವರಿಗೆ ತೀಕ್ಷ್ಣವಾಗಿರಬೇಕು ಕೆಲವರಿಗೆ ಕಟಿ ಕಟಿ ಒಣ್ಕ ಒಣಕ ಇರಬೇಕು ಹಾಗೆ ತಿಂದರೆ ಚೆನ್ನ ಅವ್ರಿಗೆ ಆಮೇಲೆ ತಿನ್ನುವ ಕಾಲಕ್ಕೆ ಚೆನ್ನಾಗಿದ್ದು ಆಮೇಲೆ ಅದು ರೋಗ ರುಜಿನಗಳಿಗೆ ಕಾರಣ ಆಗುವಂತಹ ಆಹಾರಗಳಿದೆಯಲ್ಲ ಯಾವಾಗಲೂ ಊಟ ಕೂತಾಗ ಅಡುಗೆ ಮಾಡ್ದವರಾಗಲಿ ಯಜಮಾನರಾಗಲಿ ಹೇಗಾಯಿತು ಊಟ ಅಂದರೆ ಹೇಳಬಾರ್ದಂತೆ ಹೇಗಿತ್ತು ಅಂತ ಹೇಳಬಾರ್ದಂತೆ ಯಾರು ಕೇಳಿದ್ರೆ ಮೂರು ಗಂಟೆ ಬಿಟ್ಟು ಬನ್ನಿ ಹೇಳ್ತೀನಿ ನಿನ್ಬೇಕಂತೆ ಯಾಕಂದರೆ ಆಹಾರ ತಿಂದಾಗ ಅದರ ಪರಿಣಾಮ ಗೊತ್ತಾಗಲ್ಲ ಪರಿಣಾಮದ ಮೇಲೆ ಇದು ಒಳ್ಳೆಯದಾ ಕೆಟ್ಟದ್ದಾ ಗೊತ್ತಾಗತ್ತಂತೆ ಅದು ಎಲ್ಲ ಜೀರ್ಣ ಆಗಬೇಕು ಜೀರ್ಣ ಆದ ಆಹಾರವನ್ನು ಜನ ಪ್ರಶಂಸೆ ಮಾಡಬೇಕು ಯಾವ ಆಹಾರವನ್ನು ಪ್ರಶಂಸೆ ಮಾಡಬೇಕಂದ್ರೆ ಯಾವುದು ತಿಂದದ್ದು ಮೈಗೆ ಒಗ್ಗಿದೆ ಸಾತ್ವಿಕ ಗುಣಕ್ಕೆ ಕಾರಣ ಆಗುತ್ತೆ ಅಂಥದ್ದನ್ನು ಅದು ಮೆಚ್ಚಬೇಕು ಆದರೆ ಯಾರು ರಾಜಸ ಸ್ವಭಾವದವರಿದ್ದಾರೆ ಅವರು ಇಂಥ ಆಹಾರವನ್ನು ಅತಿ ಖಾರ ಅತಿ ಹುಳಿ ಅತಿ ಉಪ್ಪು ಯಾವುದು ಅತಿ ಅತಿ ಆಗಬಾರ್ದು ರೀ ಯಾವುದೂ ಅತಿ ಆಗಬಾರ್ದು ಎಲ್ಲ ಕ್ರಮ ಇರಬೇಕು ಕೆಲವ್ರು ಅಡುಗೆಯವರು ನೀವು ಕೊಟ್ಟಿದ್ದೆಲ್ಲ ಹಾಕಿದ್ದೀವಿ ನಾವು ಕೈಲಾದಷ್ಟು ಚೆನ್ನಾಗಿ ಮಾಡಿದ್ದೀವಿ ನೀವೇನು ಸಾಮಾನು ಕೊಟ್ಟರೆ ಎಲ್ಲ ಹಾಕಿ ಮಾಡಿದ್ದೀವಿ ಅಂಥೇಳಿ ಐದು ಕೆ ಜಿ ಉಪ್ಪು ಕೊಟ್ಟಿದ್ರೆ ಅಷ್ಟು ಹಾಕಿ ಮಾಡಿಬಿಟ್ರೆ ಸಾರಿ ಏನು ಮಾಡ್ಬೇಕ್ರಿ ಕೊಟ್ಟಿದ್ದೆಲ್ಲ ಹಾಕೋದು ಅಂದ್ರೆ ಈ ಹುಟ್ಟ ಹಾಗೆಲ್ಲ ಮಾಡ್ಬೋದು ಅತಿ ಉಪ್ಪು ಅತಿ ಖಾರ ಅದೆಲ್ಲ ಮಾಡಬಾರ್ದು ಇದು ರಾಜಸರ ಆಹಾರ ಇನ್ನು ತಾಮಸಿ ಜನರ ಆಹಾರ ಕೇಳಿ ಅವ್ರದ್ದು ಹೇಗಿರುತ್ತೆ ಯಾತಯಾಮಂ ಗತರಸಂ ಪೂತಿ ಪರೀಕ್ಷಿತಂಚ ತತ್ ಉಚ್ಛಿಷ್ಟೇಧ್ಯ ಭೋಜನಂ ತಾಮಸ ಪ್ರಿಯಾತಯಾಮಂ ಮೂರು ಗಂಟೆ ಕಳೆದ ಮೇಲೆ ತಿನ್ನುವ ಅನ್ನ ಕೆಲವರು ಅಡುಗೆ ಮಾಡಿಟ್ಬಿಡ್ತಾರೆ ಮೂರು ಗಂಟೆ ಕಳೆದದ್ದನ್ನೇ ಕೃಷ್ಣ ತಾಮಸ ಆಹಾರ ಅಂತಾನ್ರಿ ನೀವು ಸಂಡೇ ಮಾಡಿದ ಚಪಾತಿಯನ್ನ ಮಂಡೇಗೆರಡು ಟ್ಯೂಸ್ಡೇಗೆ ಎರಡು ಸಾಟರ್ಡೇ ತನಕ ಅದನ್ನೇ ಇಟ್ಕೊಂಡು ಚಟ್ನಿ ಮೇಲೆ ಡೇಟ್ ಹಾಕಿ ಈ ಚಟ್ನಿ ಇಟ್ಟು ದಿನದಲ್ಲಿ ಖಾಲಿ ಆಗಬೇಕು ಆ ಪೆಟ್ಟಿಗೆ ಒಳಗೆಲ್ಲ ತಂಗಳ ಪೆಟ್ಟಿಗೆ ಅಂತಾರೆ ನಮ್ಮ ಕಡೆ ಎಲ್ಲ ಫ್ರಿಜ್ಜು ಅದರಲ್ಲಿ ಇಟ್ಕೊಂಡು ಹಾಗೆಲ್ಲ ತಿಂದರೆ ಅದು ಏನಾಗಬೇಕ್ರಿ ನಿಮ್ಮದು ಬುದ್ಧಿನೂ ಹಾಗೆ ಆಗತ್ತೆ ನಿಮ್ಮ ಬುದ್ಧಿನೂ ಫ್ರೆಶ್ ಇಲ್ಲ ತಿನ್ನೋ ಅಡುಗೆನೂ ಫ್ರೆಶ್ ಇಲ್ಲ ಬಿಸಿ ಬಿಸಿ ಆಗಿರಬೇಕು ಯಾತಯಾಮಂ ಒಂದು ಯಾಮ ಕಳೆದ ಮೇಲೆ ಒಂದು ಯಾಮ ಅಂದರೆ ಮೂರು ಗಂಟೆ ಕಳೆದ ಮೇಲೆ ಆ ಅಡುಗೆ ಬರಲ್ಲ ಬರೋಲ್ಲ ಆಮೇಲೆ ಗತರಸಂ ಗತ ರಸಮ್ ಅಂದರೆ ಸುಮ್ಮನೆ ನಿಮಗೆ ಉದಾಹರಣೆ ಹೇಳ್ತೇನೆ ಬೆಳಗ್ಗೆ ಕೋಸಂಬರಿ ಮಾಡಬೇಕು ಆರಾಧನೆ ಟೈಮು ಗೀಸಂಬರಿ ಮಾಡಿರ್ತಾರೆ ಈ ಅಡುಗೆಯವರು ಕಲಿಸಿದ್ಯಾ ಇಲ್ವಾ ಹೇಳಿ ಕೋಸಂಬರಿ ಕೈ ಹಾಕಿ ಕಲಸಿ ಕೈಯಲ್ಲಿ ಕಲಸಿ ಕಲಸಿ ಬೆಳಗ್ಗೆ ಮಾಡಿದ ಕೋಸಂಬರಿನ ಅದು ಬಡಿಸೋದು ಸಾಯಂಕಾಲಕ್ಕೆ ಅಷ್ಟರೊಳಗೆ ನೂರೆಂಟು ಬಾರಿ ಕಲಸಿರ್ತಾರೆ ಆ ಕಲಸಿ 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 ಅದು ಹಳಿಸ್ಲಿಕ್ಕೆ ಬಂದುಬಿಟ್ಟಿರುತ್ತೆ ಅದು ಗತರಸಂ ಇನ್ನು ಕೆಲವರಿಗೆ ಗತ ರಸಮ್ಮೆ ಇಷ್ಟ ರೀ ಅದು ಇವತ್ತು ಮಾಡಿದ ಸಾರು ನಾಳೆ ಸ್ವಲ್ಪ ಹಳಸ್ದಾಗಾದರೆ ಭಾಳ ಟೇಸ್ಟು ಗಮ್ಮನ ತಿಂದು ತಿಂತಾರೆ ಅದನ್ನು ಬಿಸಿಬೇಳೆ ಭಾತು ಹಿಂದಿನ ದಿನದ ಬಿಸಿಬೇಳೆ ಭಾತು ಅದೇನೋ ಚೆನ್ನ ಅಲ್ವಾ ಗತ ರಸಂ ಅದನ್ನು ತಿನ್ನಬಾರ್ದು ಆಮೇಲೆ ಪೂತಿ ಪರ್ಯುಷಿತ ದುರ್ಗಂಧ ಉಳ್ಳದ್ದು ಹಳಸಿದ್ದು ಉಚ್ಚಿಷ್ಟ ಇನ್ನೊಬ್ಬರು ತಿಂದು ಮಿಕ್ಕಿದ್ದು ಕೆಲವರು ಒಂದೇ ಪ್ಲೇಟಲ್ಲಿ ಬೆಕ್ಕಗೂ ತಿನ್ನಿಸ್ಕೊಂಡು ತಾವೂ ತಿಂದು ಹಾಕ್ಬಿಡ್ತಾರೆ ಅದೆಲ್ಲ ಮಾಡಬಾರ್ದು ಗತರ ಸಮಯ ಉಚ್ಚಿಷ್ಟಂ ಅಮೇಧ್ಯಂ ಅಶುಚಿಯಾದ ಆಹಾರ ಇದು ತಾಮಸರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಇಂಥದ್ದನ್ನು ಸ್ವೀಕಾರ ಮಾಡಬಾರ್ದು